ಧೃತರಾಷ್ಟ್ರ ಗಾಂಧಾರಿ ಕುಂತಿ ವಿದುರ ಸಂಜಯ ಎಲ್ಲರ ದುರಂತ ಅಂತ್ಯವನ್ನು ಕೇಳಿದ ಪಾಂಡವರೆಲ್ಲರೂ ದುಃಖದಲ್ಲಿ ಮುಳುಗಿದರು ಕಣ್ಣೀರಾಕುತ್ತಾ ಧರ್ಮರಾಜ ನಮ್ಮ ತಾಯಿ ತಮ್ಮ ಮಕ್ಕಳು ಹಸ್ತಿನಾಪುರವನ್ನು ಆಳುವುದು ನೋಡಬೇಕೆಂದು ಎಷ್ಟೋ ಆಸೆಪಟ್ಟಿದ್ದರು ಆದರೆ ಸನ್ಯಾಸಿ ಜೀವನ ಅನುಭವಿಸಲು ಅರಣ್ಯಕ್ಕೆ ಹೋದರು ಐದು ಮಕ್ಕಳು ಇದ್ದರೂ ಸಹ ಅವರ ಚಿತೆಗೆ ನಾವು ಯಾರು ಬೆಂಕಿ ಇಡಲು ಸಾಧ್ಯವಾಗಲಿಲ್ಲ ನಮ್ಮ ದೊಡ್ಡಪ್ಪ ಈ ವಯಸ್ಸಿನಲ್ಲೂ ಸಾವಿರ ಆನೆಗಳ ಬಲವನ್ನು ದೇಹದಲ್ಲಿ ಹೊಂದಿದ್ದರು ಅರಮನೆಯಲ್ಲಿ ಶಾಂತಿಯಾಗಿ ವೃದ್ಧಾಪ್ಯ ಕಳೆಯಲು ನಿರಾಕರಿಸಿ ಅರಣ್ಯಕ್ಕೆ ಹೋಗಿ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರು ಇನ್ನು ನನ್ನ ದೊಡ್ಡಮ್ಮ ನೂರು ಮಕ್ಕಳ ತಾಯಿ ಅಸಹಾಯಕಳಾಗಿ ಮರಣಿಸಿದಳು ನಾನು ಅವರು ಅರಣ್ಯಕ್ಕೆ ಹೋಗುತ್ತೀನಿ ಎಂದಾಗಲೇ ಸಮ್ಮತಿಸಬಾರದಿತ್ತು ಎಂದು ತಮ್ಮವರನ್ನೆಲ್ಲ ನೆನೆಯುತ್ತಾ ಕಣ್ಣೀರಾಕಿದರು ಧರ್ಮರಾಜ ಧರ್ಮರಾಜನನ್ನು ಸಮಾಧಾನಗೊಳಿಸುತ್ತಾ ನಾರದರು ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಯುಧಿಷ್ಠಿರ ಅವರ ಸಾವು ಅವರೇ ಬಯಸಿದರು ಅವರ ಆತ್ಮಗಳು ಶಾಂತಿಯಿಂದ ಸ್ವರ್ಗವನ್ನು ತಲುಪಲು ನಿಮ್ಮ ಆಚರಣೆಗಳನ್ನು ಪೂರೈಸಿ ಎಂದರು ಈ ವಿಷಯ ತಿಳಿದು ಹಸ್ತಿನಾಪುರವೆಲ್ಲ ಶೋಕದಲ್ಲಿ ಮುಳುಗಿತ್ತು ಪಾಂಡವರು ದ್ರೌಪದಿ ಉತ್ತರ ಸುಭದ್ರ ಯುಯುತ್ಸು ಮತ್ತು ಪರೀಕ್ಷಿತ್ ಗಂಗಾ ನದಿಯ ತೀರಕ್ಕೆ ತೆರಳಿ ಅಗಲಿದ ತಮ್ಮವರೆಲ್ಲರಿಗೂ ಕೊನೆಯ ಆಚರಣೆಗಳನ್ನು ನೆರವೇರಿಸಿದರು ತದನಂತರ ಆಚಾರದ ಪ್ರಕಾರ ಬ್ರಾಹ್ಮಣರಿಗೆ ಅರ್ಪಣೆಗಳನ್ನು ಅರ್ಪಿಸುತ್ತಾ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ನಡೆಸಿದ ಬಳಿಕ ಎಲ್ಲರೂ ಹಸ್ತಿನಾಪುರಕ್ಕೆ ಮರಳಿದರು ಮಹಾಕುರುಕ್ಷೇತ್ರ ಯುದ್ಧ ಮುಗಿದು 35 ವರ್ಷಗಳು ಕಳೆದವು ಧರ್ಮರಾಜನ ಆಡಳಿತದಲ್ಲಿ ಪ್ರಪಂಚದಾದ್ಯಂತ ಜನರು ಸಮೃದ್ಧಿಯಿಂದ ವಾಸಿಸುತ್ತಾ ನೆರೆಹೊರೆ ರಾಜ್ಯದವರೊಡನೆ ಸ್ನೇಹ ಸಂಬಂಧ ಬೆಳೆಸುತ್ತಾ ಎಲ್ಲರೂ ಶಾಂತಿಯಾದ ಜೀವನ ನಡೆಸುತ್ತಿದ್ದರು ಹೊಲಗಳು ಹಸಿರಿನಿಂದ ತುಂಬಿದ್ದವು ಮಳೆ ಬೆಳೆ ಎಲ್ಲವೂ ಸರಿಯಾದ ಸಮಯಕ್ಕೆ ಸಾಗುತ್ತಿದ್ದವು ಎಲ್ಲರ ಮನೆಯಲ್ಲೂ ಆಹಾರ ಧಾನ್ಯಗಳು ತುಂಬಿದ್ದವು ಧರ್ಮರಾಜನಂತಹ ಧರ್ಮಾತ್ಮನ ಆಳ್ವಿಕೆಯಿಂದ ಭೂಮಿಯ ಮೇಲೆ ಶಾಂತಿ ಧರ್ಮ ಸಂತೋಷ ಸುರಕ್ಷತೆ ತುಂಬಿತ್ತು ಯಾದವರ ನಗರವಾದ ದ್ವಾರಕೆ ಶ್ರೀಮಂತಿಕೆಯಿಂದ ಉಗ್ರಸೇನನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಶಾಂತಿಯುತವಾದ ಜೀವನ ಸಾಗಿಸುತ್ತಿದ್ದರು ಅವರೆಲ್ಲರ ಮನಸ್ಸಿನಲ್ಲೂ ಪಾಂಡವರು ಕುರುಕ್ಷೇತ್ರ ಯುದ್ಧ ಗೆಲ್ಲಲು ನಮ್ಮ ಕೃಷ್ಣನೇ ಕಾರಣ ಎಂಬ ಹೆಮ್ಮೆ ಇತ್ತು ಆ ಹೆಮ್ಮೆ ಅಹಂಕಾರ ಗರ್ವಕ್ಕೆ ತಿರುಗಿತ್ತು ನಮ್ಮ ಯಾದವರಿಲ್ಲದಿದ್ದರೆ ಈ ವಿಶ್ವಕ್ಕೆ ಚಕ್ರವರ್ತಿಯೇ ಇಲ್ಲ ಎಂದು ಬೇರೆ ಎಲ್ಲರೊಡನೆಯೂ ಸೊಕ್ಕಿನಿಂದ ವರ್ತಿಸಲು ಶುರು ಮಾಡಿದರು ಇನ್ನು ಕೃಷ್ಣ ಹಾಗೂ ಬಲರಾಮರ ಮಕ್ಕಳಂತೂ ಸಾಧ್ಯವೇ ಇಲ್ಲ ಅವರ ದುರಹಂಕಾರದ ವರ್ತನೆಯನ್ನು ತಡೆಯಲು ಸಾಕ್ಷಾತ್ ಕೃಷ್ಣ ಬಲರಾಮರಿಂದಲೂ ಸಾಧ್ಯವಾಗಲಿಲ್ಲ ಒಂದು ದಿವಸ ವಿಶ್ವಾಮಿತ್ರರು ಕಣ್ವ ಮಹರ್ಷಿಯವರು ದೂರ್ವಾಸ ಮುನಿಗಳು ಹಾಗೂ ನಾರದ ಮುನಿಗಳು ವಿಂದಾಸುರ ಸರೋವರಕ್ಕೆ ಹೋಗುವ ಮೊದಲು ದಾರಿಯಲ್ಲಿ ದ್ವಾರಕೆಗೆ ಭೇಟಿ ನೀಡಿದರು ಇದನ್ನು ತಿಳಿದ ಕೃಷ್ಣ ಹಾಗೂ ಜಾಂಬವಂತಿಯ ಮಗ ಸಾಂಬ ಆ ಮುನಿಗಳನ್ನು ಮುಟ್ಟಾಳರಾಗಿಸುತ್ತೇನೆ ಎಂದು ತನ್ನ ಸ್ನೇಹಿತರೊಡನೆ ಹೇಳುತ್ತಾ ಮಹಿಳೆಯ ವೇಷ ಧರಿಸಿ ಮುನಿಗಳ ಬಳಿ ಬಂದು ಅವರಿಗೆ ನಮಸ್ಕರಿಸುತ್ತಾ ನನ್ನನ್ನು ಆಶೀರ್ವದಿಸಿ ಮುನಿಗಳೇ ನಾನೊಬ್ಬ ಗರ್ಭಿಣಿ ಮಹಿಳೆ ನನಗೆ ಜನಿಸುವುದು ಗಂಡು ಮಗುವೋ ಅಥವಾ ಹೆಣ್ಣು ಮಗುವೋ ಎಂಬ ಕುತೂಹಲ ನನ್ನನ್ನು ಕಾಡುತ್ತಿದೆ ದಯವಿಟ್ಟು ತಿಳಿಸಿ ಎಂದ ಸಾಂಬ ಅವರೊಂದಿಗೆ ಆಡುತ್ತಿರುವ ತಮಾಷೆಯಿಂದ ಕೆರಳಿದ ವಿಶ್ವಾಮಿತ್ರರು ಓ ಕೃಷ್ಣನ ಉತ್ತರಾಧಿಕಾರಿ ಸಾಂಬ ನೀನೊಂದು ಹೆಣ್ಣು ಅಥವಾ ಗಂಡು ಮಗುವಿಗೆ ಜನ್ಮ ನೀಡುವುದಿಲ್ಲ ಬದಲಾಗಿ ಒಂದು ಕಬ್ಬಿಣದ ರಾಡಿಗೆ ಜನ್ಮ ನೀಡುತ್ತೀಯ ಆ ರಾಡು ವೃಷ್ಣಿಗಳು ಹಾಗೂ ಅಂಧಕರ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಕ್ರೂರ ಹಾಗೂ ದುಷ್ಟ ಹೃದಯದ ಯಾದವರೇ ಕೇಳಿ ಬಲರಾಮನನ್ನು ಹೊರತುಪಡಿಸಿ ನೀವೆಲ್ಲರೂ ಅದೇ ಕಬ್ಬಿಣದ ರಾಡ್ನಿಂದಲೇ ಸಾಯುತ್ತೀರಿ ಎಂದು ಶಪಿಸಿದರು ಅಲ್ಲಿಂದ ಋಷಿಮುನಿಗಳು ಕೃಷ್ಣನಿಗೆ ನಡೆದ ವಿಷಯ ಸಾಂಬಾನ ದುಷ್ಕೃತ್ಯ ಹಾಗೂ ಶಾಪ ಎಲ್ಲದರ ಬಗ್ಗೆ ಮಾಹಿತಿ ನೀಡಿದರು ಕೃಷ್ಣನಿಗೆ ಒಡನೆಯೇ ಗಾಂಧಾರಿ ಮಾತೆಯ ಶಾಪ ನೆನಪಾಯಿತು ಶಾಪ ಕೆಲಸ ಮಾಡಲು ಶುರು ಮಾಡಿದೆ ಎಂದರಿತ ಕೃಷ್ಣ ಬಲರಾಮ ಹಾಗೂ ಇತರ ಯಾದವ ರಾಜರಿಗೆ ವಿಷಯ ತಿಳಿಸಿದರು ಸಹೋದರ ಬಲರಾಮ ಮಾತೆ ಗಾಂಧಾರಿಯ ಶಾಪ ಕೆಲಸ ಮಾಡಲು ಶುರು ಮಾಡಿದೆ ನಾನಿಲ್ಲಿ ಯಾವುದೇ ಮೋಡಿ ಮಾಡಲು ಬಯಸುವುದಿಲ್ಲ ನಾನು ಅವರ ಶಾಪ ಸ್ವೀಕರಿಸಿದ್ದೇನೆ ನಾನು ಸಾಯಲು ಸಿದ್ಧನಿದ್ದೇನೆಂದು ಸಂಕಟದಿಂದ ನುಡಿದರು ಕೃಷ್ಣ ಇತ್ತ ಸಾಂಬ ಹಾಗೂ ಅವನ ಸ್ನೇಹಿತರು ಗಾಬರಿಯಿಂದ ಉಗ್ರಸೇನನ ಬಳಿ ಬಂದು ನಡೆದದ್ದೆಲ್ಲವನ್ನೂ ತಿಳಿಸಿದರು ಎಲ್ಲರೂ ಕಬ್ಬಿಣದ ರಾಡ್ ಬಗ್ಗೆಯೇ ಯೋಚಿಸುತ್ತಾ ರಾತ್ರಿಯಿಡೀ ಎಚ್ಚರವಾಗಿಯೇ ಇದ್ದರು ಮರುದಿನ ಮುನಿಗಳ ಶಾಪದಂತೆಯೇ ಸಾಂಬ ಕಬ್ಬಿಣದ ರಾಡಿಗೆ ಜನ್ಮ ನೀಡಿದ ಆ ರಾಡನ್ನು ಉಗ್ರಸೇನನಿಗೆ ತೋರಿಸಿದರು ಇದು ಯಾದವ ಕುಲದ ನಾಶವೆಂದರಿತ ಉಗ್ರಸೇನ ಹಾಗೂ ಕೆಲವು ಯಾದವ ಹಿರಿಯರು ಆ ಕಬ್ಬಿಣದ ರಾಡನ್ನು ಪುಡಿಪುಡಿಯಾಗಿಸಿ ಪ್ರಭಾಸ ಸಮುದ್ರದಲ್ಲಿ ಎಸೆಯಿರಿ ಅದರ ಧೂಳು ಸಹ ನಗರದಲ್ಲಿ ಪ್ರವೇಶಿಸಬಾರದೆಂದು ಆದೇಶಿಸಿದರು ಅದೇ ಸಭೆಯಲ್ಲಿ ನೆರೆದಿದ್ದ ಕೃಷ್ಣ ಬಲರಾಮ ಹಾಗೂ ಒಬ್ರು ಯಾವ ಮಾತನ್ನೂ ಆಡದೆ ಮೌನವಾಗಿದ್ದರು
ಏಕೆಂದರೆ ಶಾಪವು ತನ್ನದೇ ಮಾರ್ಗವನ್ನು ಕಂಡುಕೊಳ್ಳುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಕೃಷ್ಣ ಉಗ್ರಸೇನನೊಂದಿಗೆ, ಭವಿಷ್ಯ ಹಾಗೂ ಶಾಪ ಇವೆರಡೂ ನಮ್ಮ ಕೈಗಳನ್ನು ಕಟ್ಟಿಹಾಕುತ್ತದೆ. ಯಾದವ ಪುರುಷರೆಲ್ಲರಿಗೂ ಶಾಪವಿದೆ ಅಣ್ಣನನ್ನು ಹೊರತುಪಡಿಸಿ. ಆದರೆ ನಾವೀಗ ಯೋಚಿಸಬೇಕಿರುವುದು ಮುಗ್ಧ ಮಹಿಳೆಯರು ಹಾಗೂ ಮಕ್ಕಳನ್ನು ಹೇಗೆ ರಕ್ಷಿಸುವುದು ಎಂದಷ್ಟೇ. ಅವರನ್ನು ರಕ್ಷಿಸುವುದು ನಮ್ಮ ಕೈಯಲ್ಲೇ ಇದೆ. ನಾವು ನಗರದಲ್ಲಿ ಕಠಿಣವಾದ ಹೊಸ ನಿಯಮಗಳನ್ನು ಜಾರಿಗೆ ತರಬೇಕೆಂದು ಸೂಚಿಸಿದರು ಕೃಷ್ಣ. ಬಲರಾಮರೂ ಸಹ ಕೃಷ್ಣನ ಮಾತುಗಳಿಗೆ ಸಮ್ಮತಿಸುತ್ತಾ, ಉಗ್ರಸೇನ, ಕೃಷ್ಣ ಹೇಳಿದಂತೆ ಒಡನೆ ವರ್ತಿಸು. ವೃಷ್ಣಿಗಳು ಹಾಗೂ ಅಂಧಕರ ನಡುವೆ ಯಾವುದೇ ಮದ್ಯಪಾನ ತಯಾರಿಸಬಾರದು ಹಾಗೂ ಮಾರಾಟ ಮಾಡಬಾರದು. ಪುರುಷರ ನಡವಳಿಕೆಗಳನ್ನು ಪರಿಶೀಲಿಸುತ್ತಲೇ ಇರಬೇಕು. ನಗರದಲ್ಲೆಲ್ಲರೂ ಕೇವಲ ಅವರ ಕೆಲಸಗಳನ್ನು ಮುಗಿಸಿ ಮನೆಗೆ ಹಿಂದಿರುಗಬೇಕು. ಯಾವುದೇ ಕಠಿಣ ಚರ್ಚೆಗಳು, ಪಂತಗಳು, ಜೂಜಾಟ, ಹಾಗೆಯೇ ಕಟ್ಟುನಿಟ್ಟಾಗಿ ಮದ್ಯ ಸೇವನೆ ನಿಷೇಧ. ಇಂದಿನಿಂದ ವೃಷ್ಣಿಗಳು ಹಾಗೂ ಅಂಧಕರು ಈ ನಿಯಮಗಳನ್ನೆಲ್ಲ ಪಾಲಿಸುವುದು ಕಡ್ಡಾಯ ಎಂದು ನಗರಕ್ಕೆ ವಿಷಯ ಮುಟ್ಟಿಸಿ ಎಂದು ಉಗ್ರಸೇನನಿಗೆ ಆದೇಶಿಸಿದರು ಬಲರಾಮ. ರಾಜರ ಆಜ್ಞೆಯ ಮೇರೆಗೆ ಪ್ರಜೆಗಳೆಲ್ಲರೂ ಭಯಭೀತರಾಗಿ ಉತ್ತಮವಾಗಿ ವರ್ತಿಸಲು ಶುರು ಮಾಡಿದರು. ಮದ್ಯಪಾನ ಮಾರಾಟವನ್ನು ಹಾಗೂ ತಯಾರಿಸುವುದನ್ನು ಸಹ ನಗರದಲ್ಲಿ ನಿಲ್ಲಿಸಿದರು. ಯಾದವರು ತಮ್ಮ ಸರ್ವನಾಶ ತಡೆಯಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲೂ ಶ್ರಮಿಸಿದರು. ಇವರೆಲ್ಲರೂ ಶಾಪ ಸಂಭವಿಸದೇ ತಡೆಯಲು ಪ್ರಯತ್ನಿಸುತ್ತಿದ್ದರೆ ಶಾಪವು ಮಾತ್ರ ಮತ್ತೊಂದು ರೂಪ ಪಡೆದುಕೊಂಡಿತು. ಪ್ರಭಾಸ ಸಮುದ್ರಕ್ಕೆ ಎಸೆಯಲ್ಪಟ್ಟ ಕಬ್ಬಿಣದ ರಾಡಿನ ಪುಡಿ ತೀರಕ್ಕೆ ಧಾವಿಸಿ ಬಲವಾಗಿ ಚೂಪಾದ ಮೊಣಚಾದ ಹುಲ್ಲಿನಂತೆ ಬೆಳೆಯಲು ಪ್ರಾರಂಭಿಸಿತು. ಇತ್ತ ದ್ವಾರಕೆಯಲ್ಲಿ ಪ್ರಕೃತಿಯು ಕೆಟ್ಟದಾಗಿ ವರ್ತಿಸಲು ಶುರು ಮಾಡಿತು. ದಿನದಿಂದ ದಿನಕ್ಕೆ ಗಾಳಿ ಬಲವಾಗಿ ಬೀಸಲು ಶುರು ಮಾಡಿತು. ಕೀಟಗಳು ನಗರವೆಲ್ಲ ಅಲೆದಾಡುತ್ತಿತ್ತು. ಹಸಿರು ಎಲೆಗಳೆಲ್ಲವೂ ಒಣಗಿ ಮರಗಳೆಲ್ಲವೂ ಸಾಯುತ್ತಿದ್ದವು. ಬಾವುಲಿಗಳು ಹಾಗೂ ಇಲಿಗಳು ಮನೆಗಳಿಗೆ ನುಗ್ಗಿ ಧಾನ್ಯಗಳನ್ನೆಲ್ಲ ತಿನ್ನುತ್ತಿದ್ದವು. ಬಿಸಿಲು ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಗೂಬೆಗಳು ಹಗಲೂ ಸಹ ಸಂಚರಿಸಲು ಶುರು ಮಾಡಿದವು. ರಾತ್ರಿಗಳಲ್ಲಿ ನರಿಗಳು, ನಾಯಿಗಳು, ಗೂಬೆಗಳು ಹಾಗೂ ಪ್ರಾಣಿ ಪಕ್ಷಿಗಳ ಆರ್ಭಾಟದಿಂದ ಯಾರಿಗೂ ನಿದ್ರೆ ಬಾರದಂತಾಗಿತ್ತು. ಗೋವುಗಳು ಹಾಲು ನೀಡುವುದು ನಿಲ್ಲಿಸಿದ್ದವು. ಆಹಾರದ ಸಮಸ್ಯೆ ಹೆಚ್ಚಾದಂತೆ ವೃಷ್ಣಿಗಳು ಹಾಗೂ ಅಂಧಕರು ಸ್ವಾರ್ಥಿಗಳಾಗಿ ಬದಲಾದರು. ಆಹಾರವನ್ನು ಹಂಚಿ ತಿನ್ನುವುದು ಮರೆತು ಕಳ್ಳತನ ಮಾಡಲು ಶುರು ಮಾಡಿದರು. ಕೃಷ್ಣ, ಬಲರಾಮ ಹಾಗೂ ಉಗ್ರಸೇನ ನಗರವನ್ನು ಪುನಃಸ್ಥಾಪಿಸಲು ಬಹಳ ಪ್ರಯತ್ನಿಸಿದರು. ಆದರೆ ಪ್ರಜೆಗಳು ಆದೇಶಗಳನ್ನು ಅನುಸರಿಸುವುದು ಪೂರ್ತಿಯಾಗಿ ನಿಲ್ಲಿಸಿದರು. ಸ್ವಾರ್ಥ, ಕ್ರೂರ, ಕೋಪ, ಗರ್ವದಿಂದ ತುಂಬಿದ ಯಾದವರು ಪಾಪಗಳನ್ನು ನಿರಂತರವಾಗಿ ಮಾಡಲು ಶುರು ಮಾಡಿದರು. ಅವರು ಬ್ರಾಹ್ಮಣರು ಹಾಗೂ ಋಷಿ ಮುನಿಗಳನ್ನು ಗೌರವಿಸುವುದು ನಿಲ್ಲಿಸಿದ್ದರು. ಭಿಕ್ಷೆ ಬೇಡಿದ ಬ್ರಾಹ್ಮಣರನ್ನು ಅವಮಾನಿಸಿ ಓಡಿಸುತ್ತಿದ್ದರು. ಪರಸ್ಪರ ಅಸಭ್ಯವಾಗಿ ವರ್ತಿಸಲು ಪ್ರಾರಂಭಿಸಿದರು. ಪುರುಷರು ಮಧ್ಯಾಹ್ನದವರೆಗೂ ಮಲಗೇ ಇರುತ್ತಿದ್ದರು. ಎಲ್ಲರಿಗೂ ಬರೀ ಕೆಟ್ಟ ಕನಸುಗಳೇ ಬೀಳುತ್ತಿದ್ದವು. ಪ್ರಜೆಗಳು ತಮ್ಮ ಗುರು ಹಿರಿಯರನ್ನು ಅವಮಾನಿಸಲು ಶುರು ಮಾಡಿದರು. ಕೃಷ್ಣ ಹಾಗೂ ಬಲರಾಮರನ್ನೂ ಸಹ ಅವಮಾನಿಸಿದರು. ಜನಿಸುವ ಯಾದವ ಹಸುಗೂಸಿಗೂ ಸಹ ಜಾತಕ ನೋಡಲು ಜ್ಯೋತಿಷಿಗಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಅಮಾವಾಸ್ಯೆ ಸಹ ತಿಂಗಳಿಗೆ 2-3 ಬಾರಿ ಬರಲು ಶುರುವಾಯಿತು. ರಾಜ ಉಗ್ರಸೇನನಿಗೆ ತನ್ನ ಪ್ರಜೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತಿದ್ದ ಹಾಗೆ ಉಗ್ರಸೇನ ತನ್ನ ಮಕ್ಕಳು ಹಾಗೂ ಮೊಮ್ಮಕ್ಕಳನ್ನು ಸಹ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಅವನ ಮೇಲೆ ಅವನಿಗೇ ಹಿಡಿತವಿರಲಿಲ್ಲ. ದ್ವಾರಕೆಯಲ್ಲಿ ಕೃಷ್ಣ ಹಾಗೂ ಬಲರಾಮರನ್ನು ಹೊರತುಪಡಿಸಿ ಯಾರೂ ಸಹ ಒಂದು ನಿಯಮವನ್ನು ಅನುಸರಿಸುತ್ತಿರಲಿಲ್ಲ. ಯಾದವರಿಗೆ ಹುಚ್ಚು ಹಿಡಿದಿದೆ. ದ್ವಾರಕೆಯೊಂದು ಹುಚ್ಚರ ಸಂತೆ ಎಂದು ವಿಶ್ವವೆಲ್ಲವೂ ಹೀಯಾಳಿಸಲು ಶುರು ಮಾಡಿದರು. ಇದ್ದಕ್ಕಿದ್ದ ಹಾಗೆ ಕೃಷ್ಣನ ಸುದರ್ಶನ ಚಕ್ರ, ಪಂಚಜನ್ಯ, ಕೌಮೋದಕಿ ಹಾಗೂ ಬಲರಾಮರ ನೇಗಿಲು ಆಗಸದಲ್ಲಿ ಮಾಯವಾಯಿತು. ಅದನ್ನು ನೋಡಿದ ಪ್ರಜೆಗಳು ಕೃಷ್ಣ ಬಲರಾಮರಿಗೆ ಹೆದರುವುದನ್ನೇ ನಿಲ್ಲಿಸಿದರು. ಅಪ್ಸರರು ಕೃಷ್ಣ ಹಾಗೂ ಬಲರಾಮರ ರಥಗಳನ್ನು ಕೊಂಡೊಯ್ದರು. ಹೀಗೆ ಒಂದು ದಿನ ರಾತ್ರಿ ಬಲರಾಮ ಹಾಗೂ ಕೃಷ್ಣ ಕೆಟ್ಟ ಶಕುನಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಚಂದ್ರನನ್ನು ನೋಡುತ್ತಾ ಕೃಷ್ಣ, ಸಹೋದರ ಬಲರಾಮ, ಪ್ರಸ್ತುತ ನಕ್ಷತ್ರದ ಜೋಡಣೆ ಮತ್ತು ಶಕುನಗಳು ಕುರುಕ್ಷೇತ್ರ ಯುದ್ಧಕ್ಕೆಂದು ಯುಧಿಷ್ಠಿರ ಶಕುನಗಳು ನೋಡಿದ ಸಮಯಕ್ಕೆ ಹೋಲುತ್ತಿದೆ. ಚಂದ್ರ 14ರಿಂದ 15ನೇ ಸ್ಥಾನಕ್ಕೆ ಬರುತ್ತಿದ್ದಾರೆ. ಇದೂ ಸಹ ಒಂದು ಕೆಟ್ಟ ಸೂಚನೆ. ರಾಣಿ ಗಾಂಧಾರಿಯ ಶಾಪ ಅದರ ಹಾದಿಯನ್ನು ಕಂಡುಕೊಂಡಿದೆ. ಯುದ್ಧ ಮುಗಿದು 36ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹಾಗೆಯೇ ಕೆಟ್ಟ ಶಕುನಗಳೂ ಸಹ ಸಾಲಾಗಿ ನಿಂತಿದೆ ಎಂದರು. ಆಗ ಬಲರಾಮ, ನನ್ನ ಕರ್ತವ್ಯಗಳನ್ನು ಪೂರ್ಣಗೊಳಿಸಿದ್ದೇನೆ ಎಂದು ನಾನು ನಂಬುತ್ತೇನೆ. ಕಾಲ ಬದಲಾದಂತೆ ಶುರುವಾದದ್ದೆಲ್ಲವೂ ಅಂತ್ಯಗೊಳ್ಳಲೇಬೇಕು. ನಮ್ಮ ಸಮಯ ಬಂದಾಯಿತು ಕೃಷ್ಣ.
ಸರ್ವನಾಶದ ಚಿಹ್ನೆ ಯುದ್ಧದ ದಿನದ ವಿನಾಶ ಚಿಹ್ನೆಯಂತೆಯೇ ತೋರುತ್ತಿದೆ. ಯುದ್ಧದಲ್ಲಿ ನೀನದನ್ನು ನಿಭಾಯಿಸಿರುವೆ. ಈಗಲೂ ನೀನೇನಾದರೂ ಉಪಾಯ ಹುಡುಕುತ್ತೀಯ ಎಂದು ನಾನು ನಂಬಿದ್ದೇನೆ ಎಂದರು. ಮರುದಿನ ಕೃಷ್ಣ ಎಲ್ಲ ಯಾದವರನ್ನು ಕರೆದು ಮಾತನಾಡುತ್ತಾ, ಈಗ ನಡೆಯುತ್ತಿರುವ ಘಟನೆಗಳೆಲ್ಲವೂ ಶಾಪದ ಸಮಯ ಹತ್ತಿರದಲ್ಲಿದೆ ಎಂದು ಸೂಚಿಸುತ್ತಿದೆ. ನನ್ನ ಪ್ರಕಾರ ವೃಷ್ಣಿಗಳು ಹಾಗೂ ಅಂಧಕರು ತೀರ್ಥಯಾತ್ರೆಗೆ ಹೊರಡುವ ಸಮಯ ಬಂದಾಯಿತು. ಅಮಾವಾಸ್ಯೆ ಕಳೆದ ಮರುದಿನ ನಾವೆಲ್ಲರೂ ಪವಿತ್ರ ಸ್ನಾನಕ್ಕಾಗಿ ಪ್ರಭಾಸ ಸಮುದ್ರಕ್ಕೆ ಹೊರಡಬೇಕು. ಈ ತೀರ್ಥಯಾತ್ರೆಗಾಗಿ ಪ್ರತಿಯೊಬ್ಬರೂ ತಮ್ಮ ಕುಟುಂಬದೊಂದಿಗೆ ಬರಲೇಬೇಕೆಂದು ನಾನು ಬಯಸುತ್ತೇನೆ ಎಂದು ಕೃಷ್ಣ ಅವರ ಆದೇಶವನ್ನು ಜಾರಿಗೊಳಿಸಿದರು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಧನ್ಯವಾದಗಳು.